ಶಿವಣ್ಣಗೆ ಏನೋ ಸ್ಟೆಪ್ಸು ಡಾನ್ಸು ಅಂದರೆ ಅದು ನೀರು ಕುಡ್ದ ಹಾಗೆ. ಡಾಲಿಯವ್ರಿಗೆ ಹೇಗೆ? ಅಲ್ಲ, ನನಗೆ ಡ್ಯಾನ್ಸ್ ಬರಲ್ಲ. ನಾನು ಅಲ್ಲಿ ನಿಂತ್ಕೊಂಡು ಓಕೆ, ನಾನು ಡ್ಯಾನ್ಸ್ ಬಗ್ಗೆ ಯೋಚನೆ ಬಿಟ್ಬಿಟ್ಟೆ, ಡ್ಯಾನ್ಸ್ ಸಖತ್ತಾಗಿ ಮಾಡ್ತಾರೆ ಹೆಂಗಿದ್ರು ಅಂತ. ಬಟ್ ಆ ಕಡೆ ಎಂಡಿಂದ ಈ ಕಡೆ ಎಂಡ್ವರೆಗೂ ಡ್ಯಾನ್ಸ್ ಮಾಡ್ಕೊಂಡು ಬಂದ್ಬಿಟ್ಟು ಇಮಿಡಿಯೇಟಾಗೋ ಸರಿ ಇನ್ನೊಂದು ಟೇಕಾ ಅಂತ ಮತ್ತೆ ಹೋಗೋದಿದೆಯಲ್ಲ ದಿನವೆಲ್ಲ ಪೃಥ್ವಿಗೆ. ಹೌದು, ಅದೇ ಹೇಳಿದ್ನಲ್ಲ, ಆ್ಯಕ್ಚುಲಿ ಒಂದು 10 ಟೇಕ್ ಆದಮೇಲೆ ಕ್ಯಾಮ್ರಾಮ್ಯಾನ್ ಅವ್ರಿಗಂತ ತುಂಬ ವೆಯ್ಟ್ ಇದೆ, ಆ ಕ್ಯಾಮ್ರಾ ವೆಯ್ಟ್ ಇದೆ, ಅವ್ರು ಆಲ್ಮೋಸ್ಟ್ ಬ್ರೇಕ್ ಡೌನ್ ಆದರು. ಬಟ್ ಅಣ್ಣ ಮಾತ್ರ ಮಾಡ ಎನರ್ಜಿಲಿ ಇನ್ನೊಂದ್ಸರಿ ಮಾಡ ಇನ್ನೊಂದ್ಸರಿ ಮಾಡೋಣ ಅಂತ ಹೇಳಿ ಬಟ್ ಅವಾಗ ಜಾಸ್ತಿ ಟೀ ಕುಡಿದಿದ್ದೀವಿ, ತುಂಬ ಟೀ ಕುಡಿದಿದ್ದೀವಿ. ಅವ್ನು ರೆಡಿ ಆಗೋದ್ರೊಳಗಡೆ ಇನ್ನೊಂದು ಶಾರ್ಟ್ ಮುಗಿಸ್ಕೊಂಡು ಮಾನಿಟರ್ ಮುಗಿಸ್ಕೊಂಡ್ಬಂದು ರೆಡಿಯಾಗಿ ಇನ್ನೊಂದು ಮಾನಿಟರ್ ಹೋಗ್ಬೇಕಂದ್ರೆ ಒಂದು 45 minutes ಬೇಕು. ಅವ್ರು ಬೆನ್ಗೆಲ್ಲ ಬಿದ್ದೋಗಿರುತ್ತೆ ಅಷ್ಟೊಂದು ಇದು. ಅದೆಲ್ಲ ಒಂದು ಟಫ್, ಎಲ್ಲರೂ ಅಷ್ಟೇ, ಡ್ಯಾನ್ಸರ್ಸ್ ಹುಡುಗರು ಬರೀ ನಮ್ಗಂತ ತೊಂದರೆ ಇಲ್ಲ, ಇವನ್ ಡ್ಯಾನ್ಸರ್ಸ್ ಹುಡುಗರು ಹುಡುಗಿರು ಎವ್ರಿಬಡಿ. ಐ ಥಿಂಕ್ ಬೈರಾಗಿ ಧನಂಜಯ ಒಂದು ಬಿಟ್ಲ್ ಬಂದ್ರೂ ಇವನ್ ಹಿ ಹ್ಯಾಸ್ ಟು ವೇಟ್ ಥ್ರೂ ಔಟ್ ದ ದಿಸ್. ಹೌದಲ್ಲ, ಯಾವಾಗ ಬಿಸಿ ಬೇರೆ, ಆ ಡೇಟ್ ಇಲ್ಲ ಕರೆಕ್ಟ್. ನಂಗೆ ಟೆನ್ಷನ್ ಇದ್ದಿದ್ದು, ನೀವು ಅಲ್ಲಿಂದ ಡ್ಯಾನ್ಸ್ ಮಾಡ್ಕೊಂಡು ಬಂದಿರ್ತೀರ, ನಾನು ಏನಾದ್ರು ಒಂದು 2 seconds ಲೇಟ್ ಆಗ್ಬಿಟ್ರೆ ನನ್ನಿಂದ ಇನ್ನೊಂದು ಟೇಕ್ ಆಗ್ಬಿಡುತ್ತಲ್ಲ. ಆ್ಯಕ್ಚುಲಿ ಅಲ್ಲಿವರೆಗೆ ಬರಲೇ ಇಲ್ವಲ್ಲ, ಎಷ್ಟೋ ಸರಿ ಟೇಕ್ ಅಲ್ಲೇ ಕಟ್ ಆಗುತ್ತೆ ಅದೇ ಆಗೋದು. ಬಟ್ ಇಟ್ಸ್ ಸಿಂಪಲ್ ಆಗಿದ್ರು ದಟ್ ಪ್ರೆಸೆನ್ಸ್ ಆಫ್ ಮೈಂಡ್ ಬೇಕು, ಬಂದು ಹೋಗೋದು ಒಂದೇ ಶಾರ್ಟ್ಲಿ ಹೋಗೋದು, ಅದನ್ನ ಗಿಮಿಕಲಿ ವಿ ಹ್ಯಾವ್ ಟು ಶೋ. ಸೂಪರ್, ರಪ್ಪನ್ ಬಂದು ರಪ್ಪನ್ ಹೋಗ್ಬೇಕು, ಕರೆಕ್ಟ್. ಅದು ಭಾಳ ಆಪ್ಟಿಕಲಿ ವಿ ಹ್ಯಾವ್ ಟು ಡೂ ಸಮ್ ಮ್ಯಾಜಿಕ್, ಆ ಸ್ಮೋಕ್ ಬಂದು ಸ್ಮೋಕ್ ಹಂಗೆ ಹೋಗೋದು, ಅದು ರಿಯಾಲಿಟಿ. Okay. So that technically that will be worked out by Vijay Milton. Yes, yes. I think Anup Silin done a wonderful job. Wonderful music. Alva. And Sharan avaru neevu already Vajrakayadalli avaru haadidru, adu kuda sakkat hit aagittu, idu kuda iga sakkat aag hit aagide, neevu matte avaru ibru ottige haadidare ee sari. ನಾ ಮುಂಚೆ ಆಡ್ಬಿಟ್ಟಿದ್ದೆ, ಆಮೇಲೆ ಇವ್ರು ಆಡಿದ್ರು. ಓಕೆ, ಐ ಥಿಂಕ್ ಶರಣ್ ಅವ್ರದ್ದು ಕರೆಕ್ಟ್ ಆಗಿ ಸಖತ್ ಇದೆ, ಚೆನ್ನಾಗಿದೆ, ಚೆನ್ನಾಗಿದೆ ಅಲ್ವಾ. ತುಂಬಾ ಒಳ್ಳೆ ವಾಯ್ಸ್, ವೆರಿ ಗುಡ್ ವಾಯ್ಸ್, ಒಳ್ಳೆ ಶರೀರ. ಡಾಲಿಯವ್ರದ್ದು ಶಿವಣ್ಣಂದು ಡಾನ್ಸ್ ಇದರಲ್ಲಿ ಆದಂತ ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ಏನಾದ್ರು ಮೂಮೆಂಟ್ಸ್ ಅನ್ನ ಹಂಚ್ಕೊಳ್ಳೋದಾದ್ರೆ? ಡಾನ್ಸ್ ಎಲ್ಲಿ, ನಾನು ಹಿಂಗೆ ನೋಡಿದ್ನ ನಿಮ್ಮ ಮುಂದೆ ಅವ್ರನ್ನೇ ನೋಡ್ಕೊಂಡು ಡ್ಯಾನ್ಸ್ ಕಲ್ತ್ಕೊಂಡು ಮಾಡ್ತಾ ಇದ್ದೆ. ಡ್ಯಾನ್ಸ್ ಎಲ್ಲ ಏನಿಲ್ಲ, ಬಟ್ ಫೈಟ್ ತುಂಬ ಚೆನ್ನಾಗಿದೆ. ಅದನ್ನು ಆಲ್ಮೋಸ್ಟ್ 1,000-7 ದಿನಕ್ಕಿಂತ ಜಾಸ್ತಿ ಶೂಟ್ ಮಾಡಿದ್ದು. ಆ್ಯಂಡ್ ಎಲ್ಲ ಸಿನಿಮಾ ಫೈಟ್ ಥರ ಇಲ್ಲ ಇದರಲ್ಲಿ. ಶಿವಣ್ಣ ಅವರು ಹುಲಿ, ಅವರು ಅವ್ರು ಬೇರೆ ಥರನೇ ಫೈಟ್ ಮಾಡಬೇಕು. ಅವರು ನಿಮಗೆ ಅವ್ರು ರೋಪ್ ಹಾಕ್ಕೊಂಡು ಅವ್ರು ಇಡೀ ದಿನ ಒಂದಾದ್ಮೇಲೆ ಶಾರ್ಟ್ಸ್ಗಳನ್ನ ಮಾಡ್ತಾನೆ ಇರೋರು. ಅಂದರೆ ನಮ್ಗೆ ನೋಡೋರಿಗೆ ಏನು ಇಷ್ಟೊಂದು ಮಾಡಿಸ್ತಾ ಇದಾರಲ್ಲ ಅಂತ ಅನಿಸ್ಬಿಡೋದು. ಓಕೆ, ಅಷ್ಟು ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಆ್ಯಕ್ಷನ್. ಸೊ ನನಗೆ ಆ ಫೈಟ್ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು ಆ್ಯಂಡ್ ಇಷ್ಟ ಆಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.